ಹೊಸ ಪಿವನ. ಹಲೋ, ಅರೆರೆರೆರೆ, ನೀನಾ? ಅಡ್ಗೆ ಮನೇಲಿ ಕೂತು ತರಕಾರಿ ಹೆಚ್ಚೋದ್ಕಿಂತ ಇದೆಷ್ಟೋ ಮೇಲು. ಯೋ, ಬೆಲ್ ಹೊಡಿಯೋಕ್ ಬರುತ್ತಾ? ಬಡಕಿ, ನನ್ ಏನ್ ತಿಳ್ಕೊಂಡ್ ಬಿಟ್ಟಿದ್ಯಾ? ನಾನು ಎತ್ತಿದ ಕೈ ಗೊತ್ತಾಯ್ತೇನೆ. ಟ್ರಬಲ್ ಟ್ರಬಲ್. ನೀನ್ ನಿಜವಾಗ್ಲು ಗಂಡಸೆ ಆದ್ರೆ ನಾನ್ ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ವಾರೆ ವಾ, ನನ್ನ ಗಂಡಸ್ತನಕ್ಕೆ ಸವಾಲ್ ಆಗ್ತೀಯಾ? ಸರಿ, ನಿನಗ್ ಬುದ್ಧಿ ಇದೆಯಾ ನನಗ್ ಬುದ್ಧಿ ಇದೆಯಾ ಅಂತ ಟೆಸ್ಟ್ ಮಾಡ್ಬಿಡೋಣ. ಬೇರ್ಪಡಿಸೋಕ್ ಆಗದೆ ಇರೋದು ನಿನ್ನ ಕೊಬ್ಬನ್ನ. ಹೂನಲ್ಲಿ ಮಲ್ಲಿಗೆ ಹೂ, ಸಿಹಿನಲ್ಲಿ ಮೈಸೂರ್ ಪಾಕ್, ಕಾಯಿ ತೆಂಗಿನಕಾಯಿ, ಭಕ್ತಿಗೆ ಬೇಡರ ಕಣ್ಣಪ್ಪ, ನಟನೆಗೆ ಡಾಕ್ಟರ್ ರಾಜ್ಕುಮಾರ್, ಶೌರ್ಯಕ್ಕೆ ಹೊಯ್ಸಳ, ಸಂಗೀತ ಪಿಟೀಲ್ ಚೌಡಯ್ಯ, ಸಾಹಿತ್ಯ ಕುವೆಂಪು, ಸಹನೆಗೆ ನಿಮ್ಮಪ್ಪ, ನೀತಿಗೆ ನಮ್ಮಪ್ಪ, ಪ್ರೀತಿಗೆ ನೀನು, ಪ್ರೇಮಕ್ಕೆ ನಾನು. ವಾಹ್ ವಾಹ್, ಸೂಪರ್ ರೆಬಲ್ ಅಂದ್ರೆ ನಿಜವಾಗ್ಲೂ ನೀನೇ ರೆಬಲ್ ಕಣಯ್ಯ. ಥ್ಯಾಂಕ್. ಅಯ್ಯೋ, ನಾನೇ ಬಾಗಿಲು ಹಾಕಿದ್ಯೇ ಪ್ರೇಮ. ಏ ಪ್ರೇಮ, ಪ್ರೇಮಿ ಬಾಗಿಲ ಕಡೆ ಮಾಡ್ತಿದ್ಯೇ? ತೆಗಿಯೇ ತೆಗಿಯೇ ಪ್ರೇಮ, ಏನು ಮಾಡ್ತಿದ್ಯಾ? ಬಾಗಿಲು ತೆಗಿಯೇ. ಏಯ್, ಬಾಗಿಲು ಹಾಕೊಂಡು ಏನೇ ಮಾಡ್ತಿದ್ದೆ? ಸೀರೆ ಬದಲಾಯಿಸ್ಕೊಳ್ತಾ ಇದ್ದೆ. ಈ ಮುದ್ದೆ ಗೌಡನ ಮುಪ್ಪಿನ ಕಾಲದ ಮೂರನೇ ರಾಣಿ. ಮನೇಲಿರೋದು ನಾವಿಬ್ರೆ ಅಲ್ವೇನೆ? ಬಾಗಲ್ ತಕೊಂಡೇ ಬಟ್ಟೆ ಬಿಚ್ಬೋದು. ಅಲ್ಲ ಅಲ್ಲ, ಬಟ್ಟೆ ಬದಲಾಯಿಸ್ಬೋದಲ್ವೇ? ಇದ್ಯಾವ ಟವಲ್ ಇಲ್ಲಿ ಬಿದ್ದಿದೆ? ಆಹಾ, ನನಗೀಗ ಮೂಡ್ ಬಂದಿದೆ. ಆಹಾ, ನಡಿಯೇ ನನ್ ಚಿನ್ನ, ನಡಿಯೇ ನನ್ ರಾಣಿ, ನಡಿಯೋ ನಡಿ ನಡಿ. ಓ ಪ್ರೇಮಿ, ನನ್ ಚಿನ್ನ, ನನ್ ರಾಣಿ, ನನ್ನ ರಾಣಿ. ಜಾನಕಿ, ನಾನು ಸ್ನಾನ ಮಾಡ್ಕೊಂಡ್ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ನೀನ ಬಾತ್ರೂಮ್ ಕಡೆ ನೋಡ್ತಾನೆ ಇದೀಯಾ? ಏನ್ ಸಮಾಚಾರ? ಒಬ್ಬನ್ ಹುಡುಕ್ತಾ ಇದ್ದೀನಿ. ಅವನ್ ಎಲ್ಲಿ ಹೋದ, ಹೇಗ್ ಹೋದ ಅಂತ ಗೊತ್ತಾಗ್ತಾನೆ ಇಲ್ಲ. ಸರಿ ಸರಿ, ಸಾರ್ ಬಡಿಸ್ತೀಯಾ? ಏ ಜಾನಕಿ, ಏನ್ ಏನಾಯ್ತು? ಮೇಲ್ ಹೋಗಿ ನಿಮ್ ಮಗನ ಅವತಾರ ನೋಡ್ರಿ ಸ್ವಲ್ಪ. ಶಿವನ? ನನ್ ಹೆಂಡತಿ ಸೀರೆ ಇಲ್ಲಿ ಹಾಗ ಬಂತು? ಮೇಷ್ಟ್ರೇ, ನೀವು ಕೂಡ? ಓಹೋ, ಏನಿದೆ ಮಾಮು, ಇವತ್ತು ಯಾವ್ದು ವಸ್ತನ್ ಬಿಟ್ಟಿದ್ಯಾ? ಮಾಮು, ನಾನು 10 ವರ್ಷದ ಹುಡುಗನಿಂದಾನು ಡೌ ಹೊಡಿತಾ ಇದ್ದೀನಿ, ಆದ್ರೆ ಯಾವ ಟಚಿಂಗ್ಸ್ ನನಗೆ ಬೀಳ್ತಾನೆ ಇರ್ಲಿಲ್ಲ. ಹಾಗಾದ್ರೆ ನಿನ್ಗೆ ಎಷ್ಟು ವರ್ಷ? ಶಟ್ ಅಪ್, ದಿಸ್ ಇಸ್ ರಾಂಗ್ ಕ್ವೆಶ್ಚನ್. ಪ್ರೊಸೀಡ್. 25 ವರ್ಷದಿಂದ ಡೌ ಹೊಡಿತಿದ್ದ ನನಗೆ ಈ ಬೆಳ್ಳಿ ಹಬ್ಬದ ಶುಭ ಮುಹೂರ್ತದಲ್ಲಿ ಒಬ್ಳು ಟಚಿಂಗ್ ಸಿಕ್ಕದು. ನನ್ನ ಸೌಂದರ್ಯನ ಅರೆತು ಬೆರೆತು ಜಾಲಿಸಿ ಜಾಲಾಡಿಸಿ ಆಡಿಸಿ ಅಳ್ಳಾಡಿಸಿ ಅಜ್ಜಂಪುರ ಆಗ್ಬಿಟ್ಲು ಮಾಮು. ಯಾರಪ್ಪ ಅದು ಅಜ್ಜಂಪುರದ ಕತ್ತೆ? ಕತ್ತೆ ಅಲ್ಲ ಅವಳು, ನೀ ಮತ್ತೆ. ಹೌದಲ್ಲ, ಮತ್ತೆ ನೀನ್ ಬಲೆ ತಗರಾಲ್ ಮಾಡ್ತೀಯ ಮಾಮು. ನಾನು ಎಮೋಷನ್ ಆಗಿ ಹೇಳದ್ನ ಕೇಳು. ಹೇಳು. ಮೋಡಕ್ ಮೋಡ ಟಚಿಂಗ್ ಟಚಿಂಗ್ ಮೇಂಚ್ ಬಂದಂಗೆ, ಮನಸ್ಸು ಮನಸ್ಸು ಟಚಿಂಗ್ 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 ಟಚಿಂಗ್. ಮಾಮು ಮಾಮು, ನಂದು ಒಂದ್ ಟಚಿಂಗ್ ನ ಇವತ್ ಬಾತಿಂಗ್ ಅಲ್ಲಿ ನೋಡ್ದೆ ಮಾಮು. ಹೆಂಗಿದಳೆ ಗೊತ್ತಾ? ಅಪ್ಸರೆ. ಓ, ನಿಮ್ಮವಳು ಅಪ್ಸರೆ ಆದ್ರೆ ನಮ್ಮವಳು ಮೇನಕೆ. ಚಿಯರ್ಸ್.
ಹೇಳ್ದೆ ಕೇಳ್ದೆ ಬಾತ್ರೂಮ್ ನುಗ್ತೀಯಾ? ಇರು ಮಾಡ್ತೀನಿ. ಮಾಮು ನೀನು ಸೊಗಸ್ಕಾರ, ನಿನಗೆ ಯಾಕೆ ಸಿಂಗಾರ? ನಿನ್ನ ಕಣ್ಣು ನೋಡಿದ್ರೆ ಹುಡುಗಿರ ಡೌ ಇದಾಗ ಬಿಡ್ತಾರೆ. ಡೆಕೋರೇಷನ್ ಬೇಕು ನನಗೆ. ಸೈಡ್ ಪ್ಲೀಸ್. ಅಯ್ಯಯ್ಯೋ ಅಯ್ಯಯ್ಯೋ, ಯಾರದು ನಾಯಿ ಹೊಡೆದು ಹೊಡೆದ್ಬಿಟ್ರಲ್ಲಪ್ಪ. ನಾನೇನು ಗದ್ದೆಯಲ್ಲಿ ಎಮ್ಮೆ ನಿಂತ್ಕೊಳ್ಳಪ್ಪ ಶಿವು, ಈಗ ನಿನ್ ಬಾತ್ರೂಮ್ಗೆ ಹೋಗ್ಬೇಡ. ಯಾಕೆ? ನಿಮ್ಮಪ್ಪ ಶೇವ್ ಮಾಡ್ಕೊಂಡಾಯ್ತು, ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ಬೇಕು. ಈಗ ನಿನ್ ಬಾತ್ರೂಮ್ಗೆ ಹೋದ್ರೆ ಅವ್ರ ಕೋಪ ಬಂದು ಲಬ ಲಬ ಅಂತ ಬಾಯ್ ಬಡ್ಕೋತಾರೆ ಅಷ್ಟೇ. ಹಾ, ಸ್ನಾನ ಮಾಡಿದ್ರು ಬೈತಾರೆ, ಸ್ನಾನ ಮಾಡದೇ ಇದ್ರು ಬೈತಾರೆ. ಅದಕ್ಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಯಾಕೆ ಬಯಸ್ಕೋಬೇಕು? ಹೋಲ್ಸೇಲ್ ಆಗಿ ಒಂದೇ ಸತಿ ಬಯಸ್ಕೊಂಡು. ಬೇಡ ಕಣು, ನನ್ ಮಾತು ಸ್ವಲ್ಪ ಕೇಳು. ಬಿಡಮ್ಮ, ಸರಿಯಾಗಿ ಸಿಕ್ಕಾಕೊಳ್ತಾನೆ. ನಾನೇನೋ, ನನಗೆ ಗೊತ್ತಿಲ್ಲದೆ ನೀನು ಬಾತ್ರೂಮ್ ಒಳಗೆ ದುಮುಕ್ತೆ ಅಂತ ಇವತ್ತು ಸಂಚು ಮಾಡಿ ಒಳಗಡೆ ಕೂತಿದ್ಯಾ? ಸತ್ಯವಾಗ್ಲೂ ಇದೊಂದು ಆಕ್ಸಿಡೆಂಟು. ಹಾ ನೋಡು, ನನ್ನ ಶೀಲ ಹಾಳಾಗೋಗಿದೆ ಅಂತ ನಾನು ಹೊರಗಡೆ ಹೇಳ್ದೆ ಇರಬೇಕು ಅಂದ್ರೆ ನೀ ನನ್ನ ಎದೆ ತಿಕ್ಕಿ ಬೆನ್ ತಿಕ್ಕಿ ಸ್ನಾನ ಮಾಡಿಸ್ಬೇಕು. ಏನ್ರಿ ಏನ್ರಿ ಶಿವು ಸ್ನಾನಕ್ಕೆ? ಏನು ದೊಡ್ಡ ಡೆಪ್ಯೂಟಿ ಕಮಿಷನರ್ ಅವನು, ಅವನು ಬೇಗ ಸ್ನಾನ ಮಾಡದಿದ್ರೆ ಯಾವ ಆಫೀಸು ತೆಗೆಯಲ್ಲ. ಒದ್ದಾಚೆ ಹಾಕ್ತೀನಿ ಅವನ್ನ. ಏ ಶಿವು, ನನಗ್ ಸ್ಕೂಲ್ಗೆ ಹೊತ್ತಾಗತ್ತೆ, ಬಾಗಿಲು ತೆಗೆಯೋ, ನಾ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಏನ್ ದೊಡ್ಡ ಸರ್ದಾರ, ಮಹಾ ಘನಂದಾರಿ ಕೆಲಸ ಇದೆ ಅಂತ ಒಳಗ್ ಹೋಗಿದ್ಯಾ ನೀನು? ಬಾರೋ ಈಚೆ. ರಾಸ್ಕಲ್, ಒಳಗಡೆ ಬಂದ್ರೆ ಸೊಂಟ ಮುರಿತೀನಿ. ತೆಗೆಯೋ ಬಾಗಿಲು. ಹೇಳ್ತಿದ್ದ ಹಾಗೆ ತಕರಾರು ಶುರು ಮಾಡಿದಾನೆ ಇವತ್ತು. ಏನೋ ಆಗತ್ತೆ ಇವನಿಗೆ ಇವತ್ತು. ಏ ಶಿವು, ನನ್ ಮಗ ಶಿವು ತಾನೇ ಸ್ನಾನಕ್ಕೆ ಹೋಗಿದ್ದು, ಇವಳು ಹಾಕ್ ಬಂದ್ಲು ಒಳಗೆ. ಅಯ್ಯಯ್ಯೋ ರೀ, ಏನೇ ಒಳಗ್ ನೀವ್ ಒಬ್ರೇ ಇದ್ದೀರಿ ತಾನೇ? ಅಲ್ವೋ ಶಿವು, ಕೆಲ್ಸಕ್ ಸೇರಿ ಸಂಪಾದನೆ ಮಾಡೋ ಗಂಡ್ಸು ಮನೇಲಿ ಕೂತ್ಕೊಂಡು ಹೀಗೆ ತರಕಾರಿ ಹೆಚ್ಚತಾ ಇದೆಯಲ್ಲ, ಇದು ಬೇಕಾ ನಿಂಗೆ? ಓಹೋ, ಬೆಳಗ್ ಬೆಳಗ್ಗೆ ಅಪ್ಪನ ನೆರಳು ನಿನ್ನ ಮೇಲೆ ಬಿದ್ಬಿಡ್ತಾ? ನಿಮಗ್ ನನ್ನ ಬೈದ ಇದ್ರೆ ತಿಂದನ್ನ ಅರಗಲ್ಲ, ನನಗ್ ಬಯಸ್ಕೊಳ್ದಿದ್ರೆ ಹೊತ್ತು ಹೋಗಲ್ಲ. ಆಹ, ನಿನ್ ಯೋಗ್ಯತೆ ಎಲ್ಲಿವರೆಗೂ ಬಂತು ನೋಡು. ಇದನ್ನೇ ಮನೇಲಿ ಕೂತ್ಕೊಂಡು ಮಾಡೋ ಬದಲು ಯಾವ್ದಾದ್ರು ಹೋಟ್ಲಲ್ಲಿ ಮಾಡಿದ್ರೆ ನಾಲ್ಕು ಕಾಸಾದ್ರೂ ಸಂಪಾದನೆ ಮಾಡಬಹುದಾಗಿತ್ತ. ಬದನೆಕಾಯಿ ಹೆಚ್ತಾನಂತೆ, ಬದನೆಕಾಯಿ ಹೆಚ್ಚೋ ಸೋರೆಕಾಯಿ. ಅಂಕಲ್, ನಾನ್ ಸ್ಕೂಲ್ಗೆ ಹೋಗೋಕ್ ರೆಡಿ. ನಿಮ್ಮಪ್ಪನಾದ್ರೂ ಪುಣ್ಯವಂತಮ್ಮ, ನಿನ್ನ ಮಗನಾಗಿ ಬೆಳೆಸಿ ಸುಖವಾಗಿದ್ದಾನೆ. ನನ್ನ ಹೆಂಡತಿ ಗಂಡ್ಮಗು ಬೇಕು ಗಂಡ್ಮಗು ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡ್ಳು. ಇವಳು ಸಹಾಯಕ್ಕಿರ್ಲಿ ಅಂತ ಈ ಮೂದೇವಿನ ಹುಟ್ಟಿಸಿದಾನು. ಅಂಕಲ್,
ನಿಮಗ್ ಗೊತ್ತಿದೆಯಲ್ಲ, ಈ ತಿಂಗಳಿಂದ 100 ರೂಪಾಯಿ ಇನ್ಕ್ರಿಮೆಂಟ್ ಸೇರಿ 1200 ರೂಪಾಯಿ ನನ್ನ ಸಂಬಳ. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಈಗ ಅನುಭವಿಸ್ತಾ ಇದ್ದೀನಿ ನಾನು. ಅಂಕಲ್, ನಾನೇನಾದ್ರೂ ನಿಮ್ ಮಗ ಆಗಿದ್ದಿದ್ರೆ ಹೀಗ್ ಕೆಲ್ಸ ಇಲ್ಲದೆ ಸುಮ್ನೆ ಕೂರ್ತಿರ್ಲಿಲ್ಲ, ಯಾವ್ದು ಸಿಗ್ಲಿಲ್ಲ ಅಂದ್ರೆ ಕೊನೆಗ್ ಮಿಲ್ಟ್ರಿಗಾದ್ರೂ ಸೇರ್ತಿದ್ದೆ. ಏಯ್, ಮುಸುರೆ ತಿಕ್ಕು, ತರ್ಕಾರಿ ಹೆಚ್ಚು, ಗಿರಣಿ ತಟ್ಟು, ಮೂತಿ ನೋಡ್ ಮೂತಿ. ಅಂಕಲ್ ನಾನ್ ಬರ್ತೀನಿ. ಮೊದಲಾಗೋ, ಅವಳ ಮೇಲೇನು ಕೋಪ ನಿನಗೆ? ಅವಳು ಈ ವಯಸ್ಸಿಗೆ ಕೈ ತುಂಬಾ ಸಂಪಾದನೆ ಮಾಡಿ ಅವ್ರ ಅಪ್ಪನ ಕೈ ತಂದ್ಕೊಡ್ತಿದ್ದಾಳೆ. ಒಳ್ಳೆ ತೆಂಗಿನ ಮರ ಬೆಳೆದಾಗ ಬೆಳೆದಿದ್ಯಾ? ಎಂದಾದ್ರೂ ಒಂದ್ ದಿವಸ ನಿನ್ ಸಂಪಾದನೆಯಲ್ಲಿ ನಿಮ್ಮ ಅಮ್ಮಂಗ್ ಸೀರೆ ತಂದ್ಕೊಟ್ಟಿದ್ಯಾ, ಇಲ್ಲ ನನಗೆ ಪಂಚೆ ಶರ್ಟು ತಂದ್ಕೊಟ್ಟಿದ್ಯಾ? ನಿಮ್ಮ ಅಪ್ಪನಿಗೆ ನಿನ್ನ ಅನ್ನೋದನ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ. ನೀನ್ ಬಾಪ ತಿಂಡಿ ತಿನ್ನುವಂತೆ. ದುಡಿಯೋದಕ್ ದಮ್ಮಿಲ್ಲ, ಕೋಪದಲ್ಲಿ ಮಾತ್ರ ಏನೂ ಕಮ್ಮಿ ಇಲ್ಲ. ಏನೇನ್ ಕೋಪನ ದುಡಿಯೋದ್ರಲ್ಲಿ ತೋರಿಸು, ದಂಡಪಿಂಡ ತಿನ್ನೋದ್ರಲ್ಲ. ಏನೋ ಇದು, ಯಾವಾಗ ನೋಡಿದ್ರು ತಂದೆ ಮಗ ಹಾವು ಮುಗಿಸ ಕಿತ್ತಾಡ್ತಿರ್ತೀರ? ಅವನು ಮಗು ಕಣು. ಮಗು ಅದಾಂಡಿಗ ಮಗುನ ಸಿನಾನ ಸ್ವಲ್ಪ ಎಲ್ರ ಮನೆ ದೋಷನೂ ತೂತೆ. ಬಾ ಸ್ಕೂಲ್ಗೆ ಹೋಗೋಣ. ದಿನ ಬೆಳಗಾದ್ರೆ ಇದೆ.